ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ನೀರಿನ ಅರವಟ್ಟಿಗೆ ಶ್ಲಾಘನೀಯ, ಮುಖ್ಯಾಧಿಕಾರಿ ಫಿರೋಜ್ ಖಾನ್. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಪಟ್ಟಣದ ಅಂಬಾಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಸಹಯೋಗದೊಂದಿಗೆ ಪಟ್ಟಣದ ಮದಕರಿ ವೃತ್ತ ಹಾಗೂ ಬೆಂಗಳೂರು ರಸ್ತೆಯ ಪುನೀತ್ ಪುತ್ತಡಿ ಬಳಿ ಸಾರ್ವಜನಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಸೇವೆ ಕೇಂದ್ರಗಳನ್ನು ಪ್ರಾರಂಭಿಸಲಾಯಿತು. ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಸೇವಾ ಕೇಂದ್ರಗಳನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಉದ್ಘಾಟನೆ ಮಾಡಿ ಮಾತನಾಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಉತ್ತಮ ಪತ್ರಕರ್ತರನ್ನು ಒಳಗೊಂಡಿದೆ. ಸಾಮಾಜಿಕ ಕಳಕಳಿ ಹೊಂದಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ಸರಿಪಡಿಸುವ ಮಹತ್ತರ ಕಾರ್ಯದಲ್ಲಿ ನಿರತವಾಗಿದೆ. ಜೊತೆಗೆ ಬರಗಾಲದ ಬೇಸಿಗೆಯ ಬೇಗೆಯ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿನ ನೀರಿನ ದಾಹ ತೀರಿಸುವ ಸಲುವಾಗಿ ಪಟ್ಟಣದ ಪ್ರಮುಖ ವೃತ್ತಗಳಾದ ಅತಿ ಹೆಚ್ಚು ಜನ ಸಂಧಿಸುವ ಮದಕರಿ ವೃತ್ತ ಹಾಗೂ ಶ್ರೀ ಆಂಜನೇಯ ಪಾದಗಟ್ಟೆ ಹತ್ತಿರದ ಪುನೀತ ಪುತ್ತಳಿ ಬಳಿ ಅಂದರೆ ಎರಡು ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸುವ ಮೂಲಕ ಮಾನವೀಯತೆ ಮೆರೆದಿರುವ ಶ್ಲಾಘನೀಯವಾಗಿದೆ ಎಂದರು. ಪಟ್ಟಣ ಪಂಚಾಯತ್ ಸದಸ್ಯರಾದ ತಾಳಸಾಬ್ ವೆಂಕಟೇಶ್ ಸೇರಿದಂತೆ ವಿವಿಧ ಸದಸ್ಯರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರಾದ ಬಾಣದ ಮೂರ್ತಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಪತ್ರಕರ್ತರಾದ ಅನಿಲ್ ಕುಮಾರ್ ನಾಯ್ಡು, ಗುನ್ನಳ್ಳಿ ನಾರಾಯಣಪ್ಪ, ಬಿ ಕೆ ಜಯಮ್ಮನವರ್ ಹಾಗೂ ರಾಘವೇಂದ್ರ, ಬಾಣದ ಮೂಗಪ್ಪ ಹಾಗೂ ಸರ್ವ ಸದಸ್ಯರು, ಪಟ್ಟಣದ ಅಂಬಾರಿ ಶುದ್ಧ ಕುಡಿಯುವ ನೀರಿನ ಘಟಕದ ಬಾಣದ ಹನುಮಂತಪ್ಪ, ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಪಟ್ಟಣದ ಹಿರಿಯ ನಾಗರಿಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಧ್ವನಿಯಿಂದ ಇವತ್ತು ಮದಕರಿ ವೃತ್ತದಲ್ಲಿ ನೀರಿನ ಅಳವಡಿಕೆ ಉದ್ಘಾಟನೆ ಮಾಡಲಾಗಿದೆ. ಈ ಸೇವೆಯು ಮುಂದಿನ ದಿನಗಳಲ್ಲಿ ಹಾಗೂ ಇಂದಿನ ದಿನಗಳಲ್ಲಿ ಭಾಳ ಶ್ಲಾಘನೀಯವಾಗಿದೆ ಹಾಗೂ ಅತಿ ಅವಶ್ಯಕವಾಗಿದೆ. ಮುಂದೆ ಈ ಪತ್ರಕರ್ತರ ಧ್ವನಿ ಮುಂದೆ ಇದೇ ಥರ ಪ್ರತಿಯೊಂದು ಸೇವೆಯಲ್ಲಿ ಮುಂದುವರೆಯಲಿ ಎಂದು ಭಾವಿಸುತ್ತಾ ಈ ಎಲ್ಲ ಕಾರ್ಯವನ್ನು ಮುಂದೆ ಇದೇ ರೀತಿ ಮುಂದುವರೆಯುತ್ತೆಂದು ಕೋರುತ್ತೇನೆ. ಸರಿ, ಅಲ್ಲಿ ಹೋಗ್ತಿದ್ದ ಸುತ್ತ ಕುಡಿಯ ನೀರಿಂದ ಎಲ್ಲ ತೆಗೆದು ಬಂಗ್ಲೆ ಸ್ಟಾರಿಗೆ ಹಾಕಿ ರಾಜವೀರ ಮದಕರಿದ ಅಂತಕ್ಕಂಗ ಬಂಗ್ಲೆ ಸ್ಟಾರ್